ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಶಿಕ್ಷಣದ ನ್ಯೂನತೆಗಳು, ಶಿಕ್ಷಣ ಪದ್ಧತಿಯ ದುಷ್ಪರಿಣಾಮಗಳು. ಈಗ ಎಲ್ಲರೂ ಶಾಲೆಗೆ ಕಳಿಸ್ತಾ ಇರ್ತಾರೆ ಮಕ್ಕಳನ್ನ. ಆದರೆ ಈ ಶಿಕ್ಷಣ ಪದ್ಧತಿಯ ನ್ಯೂನತೆಗಳು, ಈ ಶಿಕ್ಷಣ ಪದ್ಧತಿ ಮಾಡ್ತಕ್ಕಂಥ ಒಂದು ದುಷ್ಪರಿಣಾಮಗಳನ್ನು ಯಾರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಒಂದು 10-12 ದುಷ್ಪರಿಣಾಮಗಳನ್ನು ನಾನು ಇವತ್ತು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮೊದಲನೆಯ ದುಷ್ಪರಿಣಾಮ ಅಂತ ಹೇಳಿದರೆ, ಈ ಶಿಕ್ಷಣ ಪದ್ಧತಿಯ ಮೊದಲನೆಯ ದುಷ್ಪರಿಣಾಮ ಏನು ಅಂತ ಹೇಳಿದರೆ, ಮಗುವಿನ ಮಾನಸಿಕ, ದೈಹಿಕ ಮತ್ತು ಆತ್ಮಿಕ ಶಕ್ತಿಗಳನ್ನು ಕುಂಠಿತಗೊಳಿಸುತ್ತೆ ಸ್ನೇಹಿತರೆ. ಈ ಶಿಕ್ಷಣ ಪದ್ಧತಿ ನಮ್ಮ ಯುವ ಪೀಳಿಗೆಯ ಮಾನಸಿಕ, ಶಾರೀರಿಕ ಮತ್ತು ಆತ್ಮಿಕ ಶಕ್ತಿಗಳನ್ನು ತಡೆಹಿಡಿಯುತ್ತೆ, ಕುಂಠಿತಗೊಳಿಸುತ್ತೆ ಸ್ನೇಹಿತರೆ. ಇದು ಮೊದಲನೆಯ ಒಂದು ದುಷ್ಪರಿಣಾಮ ಸ್ನೇಹಿತರೆ. ಸೊ ಈಗ ಎರಡನೆಯ ದುಷ್ಪರಿಣಾಮ ಏನು ಈ ನಮ್ಮ ಶಿಕ್ಷಣ ಪದ್ಧತಿಯದ್ದು ಅಂತ ಹೇಳಿದರೆ, ಶಿಕ್ಷಣ ವಿದ್ಯೆಯ ಸ್ಥಾನವನ್ನು ಪಡ್ಕೊಂಬಿಟ್ಟಿದೆ ಇವಾಗ ಅಂತ ಹೇಳಿದರೆ. ನಾವು ಎಲ್ಲರೂ ಶಿಕ್ಷಣ ಕೊಡ್ತಾ ಇದ್ರೂ ಸಹಿತ ನಮ್ಮ ಮಗು ವಿದ್ಯೆ ತೊಗೊಳ್ತಾ ಇದೆ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಹೀಗಾಗಿ ಈ ಶಿಕ್ಷಣ ವಿದ್ಯೆಯ ಸ್ಥಾನವನ್ನು ಪಡೆದುಕೊಂಡಿರೋದ್ರಿಂದ ಒಂದು ತಪ್ಪು ಕಲ್ಪನೆ, ತಪ್ಪು ಭಾವನೆ ನಮ್ಮ ಮಾತಾಪಿತೃರವರಿಗೆ, ನಮ್ಮ ಪೋಷಕರಿಗೆ ಬಂದು ಹೋಗಿದೆ ಸ್ನೇಹಿತರೆ. ಅಂದರೆ ಈ ವಿದ್ಯೆಯ ಒಂದು ಅವಶ್ಯಕತೆ ಎಲ್ಲರಿಗೂ ಇದೆ. ಈ ವಿದ್ಯೆ ವಿನಯವನ್ನು ಕಲಿಸುತ್ತೆ, ವಿದ್ಯೆ ಜ್ಞಾನವನ್ನು ಕೊಡುತ್ತೆ. ಹೀಗಾಗಿ ಈ ಶಿಕ್ಷಣ ಈ ವಿದ್ಯಾ ಸ್ಥಾನಕ್ಕೆ ಬಂದಿರುವುದರಿಂದ ನಾವು ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ಮಕ್ಕಳು ವಿದ್ಯೆಯನ್ನು ಕಲಿತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಆದರೆ ಮಕ್ಕಳು ಕಲಿತಾ ಇರೋದು ಶಿಕ್ಷಣ. ಈ ಶಿಕ್ಷಣ ಅಂತ ಹೇಳಿದ್ವಿ ಅಂತ ಹೇಳಿದರೆ, ಇದು ಒಂದು ಶಿಕ್ಷೆಯಿಂದ ಬರ್ತಕ್ಕಂಥ ಒಂದು ಅರಿವು ಅಂತಲೂ ಹೇಳ್ಬೋದು ಸ್ನೇಹಿತರೆ. ಈ ಶಿಕ್ಷೆಯಿಂದ ಬರ್ತಕ್ಕಂಥ ಏನೇ ಅರಿವು ಇತ್ತಂದ್ರೂ ಸಹಿತ ಅದು ಮಾನವನ ವಿಕಾಸಕ್ಕೆ ಎಂದು ಪೂರಕವಾಗಿರಲ್ಲ. ಸೊ ಹೀಗಾಗಿ ಈ ಶಿಕ್ಷಣ ಪದ್ಧತಿಯ ಎರಡನೇ ಒಂದು ದುಷ್ಪರಿಣಾಮ ಅಂತ ಹೇಳಿದರೆ, ಶಿಕ್ಷಣಕ್ಕೆ ವಿದ್ಯೆಯನ್ನು ಹೋಲಿಸ್ತಾ ಇದ್ದೀವಿ. ಇದು ಒಂದು ಎರಡನೆಯ ದುಷ್ಪರಿಣಾಮ ಈ ಶಿಕ್ಷಣ ಪದ್ಧತಿಯದ್ದು. ಈಗ ಮೂರನೇ ದಿನ ಪ್ರಕೃತಿಯ ವಿಪರೀತವಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈ ಶಿಕ್ಷಣ ನಮಗೇನೇನೋ ಕಲಿಸಿದ್ರೂ ಸಹಿತ ಇದು ಪ್ರಕೃತಿಯ ವಿಪರೀತದಲ್ಲಿ ಅಂತ ಹೇಳಿದರೆ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತೀವಿ ನಾವು. ಹೀಗಾಗಿ ಈ ಶಿಕ್ಷಣ ಪದ್ಧತಿ ಪ್ರಕೃತಿಯ ವಿರುದ್ಧ ಅಂತ ಹೇಳಿದರೆ, ಮಗುವಿನ ಪ್ರಕೃತಿಯ ವಿರುದ್ಧ, ಮಕ್ಕಳ ಪ್ರಕೃತಿಯ ವಿರುದ್ಧ, ಮಕ್ಕಳ ಒಂದು ಬೆಳವಣಿಗೆಯ ಪ್ರಕೃತಿಯ ವಿರುದ್ಧ ಹೋಗುತ್ತೆ. ಸೊ ಹೀಗಾಗಿ ಅವರ ಬೆಳವಣಿಗೆ ಕುಂಠಿತವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಅಪ್ರಾಕೃತಿಕನೂ ಅಂತ ಹೇಳ್ಬೋದು. ಶಿಕ್ಷಣ ಒಂದು ಅಪ್ರಾಕೃತಿಕವಾದ ಒಂದು ಪದ್ಧತಿ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಸೊ ಹೀಗೆ ಅಪ್ರಾಕೃತಿಕವಾದ ಒಂದು ಪದ್ಧತಿಯನ್ನು ನಮ್ಮ ಹಸುಳೆಗಳ ಮೇಲೆ, ನಮ್ಮ ಮಗು ಮನಸ್ಸಿರುವ ಮಕ್ಕಳ ಮೇಲೆ ಹಾಕಿದ್ವಿ ಅಂತ ಹೇಳಿದರೆ ಅದರ ದುಷ್ಪರಿಣಾಮಗಳು ತುಂಬ ಇರುತ್ತೆ ಸ್ನೇಹಿತರೆ. ಸೊ ಇದು ಅಪ್ರಾಕೃತಿಕವಾದ ಒಂದು ಪದ್ಧತಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಮುಂದಿನ ಒಂದು ಏನು ಪರಿಣಾಮ ಅಂತ ಹೇಳಿದರೆ, ದುಷ್ಪರಿಣಾಮ ಏನು ಅಂತ ನೋಡೋಣ ಸ್ನೇಹಿತರೆ. ಶಿಕ್ಷಣ ಮಾನವೀಯ ಮೌಲ್ಯಗಳಿಂದ ದೂರ ಸರಿದು ವ್ಯಾಪಾರದ ಮನೋಭಾವವನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ. ಈಗ ನಮ್ಮ ಶಿಕ್ಷಣದಿಂದ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅಥವಾ ಹೊರಗೆ ಬರ್ತಕ್ಕಂಥ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಟು, ಯಾವುದೇ ಒಂದು ಸ್ನಾತಕೋತ್ತರ ಪದವಿ ಪೂರ್ವ ಒಬ್ಬ ವಿದ್ಯಾರ್ಥಿ ಏನು ತಿಳ್ಕೊಂಡಿರ್ತಾನೆ ಅಂತ ಹೇಳಿದರೆ, ಅವನಿಗೆ ಜಾಬ್ ಬೇಕು, ಅವನಿಗೆ ದುಡ್ಡು ಬೇಕು. ಹೀಗಾಗಿ ಈ ಶಿಕ್ಷಣ ಒಂದು ಮನಸ್ಸಿನಲ್ಲಿ ವ್ಯಾಪಾರದ ಮನೋಭಾವವನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ. ಇದು ಒಂದು ಶಿಕ್ಷಣದ ಮುಖ್ಯವಾದ ನ್ಯೂನತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಸಂಪೂರ್ಣತೆ ಇರಲ್ಲ, ಇದರಲ್ಲಿ ಎಲ್ಲ ಕುಂಠಿತವಾಗಿರುತ್ತೆ. ಮನೋಭಾವ ಕುಂಠಿತವಾಗಿರುತ್ತೆ, ಭಾವನೆಗಳು ಕುಂಠಿತವಾಗಿರುತ್ತೆ, ಆತ್ಮಶಕ್ತಿ ಕುಂಠಿತವಾಗಿರುತ್ತೆ. ಹೀಗಾಗಿ ಈ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಏನು ತಿಂತಾ ಇದೆ ಅಂತ ಹೇಳಿದರೆ, ಮಾನವ ಮೌಲ್ಯಗಳನ್ನು ಬಿಟ್ಟು ಸಮಾಜದಲ್ಲಿ
ಕುಂಠಿತವಾದ ಒಂದು ಮೌಲ್ಯಗಳನ್ನು ಸೃಷ್ಟಿಸ್ತಿದೆ ಈ ಶಿಕ್ಷಣ ಪದ್ಧತಿ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದ ನ್ಯೂನತೆ ಅಥವಾ ದುಷ್ಪರಿಣಾಮ ಈ ಶಿಕ್ಷಣ ಪದ್ಧತಿಯದ್ದು. ಈಗ ಶಿಕ್ಷಣದಿಂದ ಮನಸ್ಸು, ಮನೆ, ಸಮಾಜ ಮತ್ತು ದೇಶದ ಬೆಳವಣಿಗೆ ಕುಂಠಿತವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಶಿಕ್ಷಣ ಕೊಡ್ತಕ್ಕಂಥ ಒಂದು ಪದ್ಧತಿಯೇ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಆಗುತ್ತಾ ಇರೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ಅವರ ಮನಸ್ಸಿನ ಸ್ಥಿತಿ, ಅವರ ಒಂದು ಒಡಕಿನ ಸ್ಥಿತಿ ತಮ್ಮ ಮನಸ್ಸಿನಲ್ಲಿ ಬಂದಿರುವುದರಿಂದ ಮನಸ್ಸು ಒಡೆದಿರುತ್ತೆ, ಮನೆ ಒಡೆಯುತ್ತೆ, ಸಮಾಜ ಒಡೆಯುತ್ತೆ ಮತ್ತು ದೇಶವನ್ನು ಒಡೆಯುವ ಒಂದು ಕೆಲಸ ಈ ಶಿಕ್ಷಣದಿಂದ ಆಗ್ತಾಯಿದೆ ಸ್ನೇಹಿತರೆ. ಹೀಗಾಗಿಯೇ ನಮ್ಮ ಭಾರತದಲ್ಲಿ ಪಾರ್ಟಿಗಳಿದೆ, ನಮ್ಮ ಭಾರತದಲ್ಲಿ ಯಾರಿಗೂ ಯಾರು ಏನೂ ಕೇಳೋದಿಲ್ಲ. ನಮ್ಮ ಭಾರತದಲ್ಲಿ ಏನಂತ ಹೇಳಿದರೆ ಹಿಂದಿನ ಪದ್ಧತಿಗಳಲ್ಲಿ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಮಾಜದಲ್ಲಿ ಒಡಕಿರಲಿಲ್ಲ. ಈ ಒಡಕು ಸೃಷ್ಟಿಸಿದ್ದು ಈ ಶಿಕ್ಷಣ ಪದ್ಧತಿ ಸ್ನೇಹಿತರೆ. ಸೊ ಹೀಗಾಗಿ ಇದೊಂದು ಮುಖ್ಯವಾದ ಒಂದು ಏನು ನ್ಯೂನತೆ ಅಥವಾ ದುಷ್ಪರಿಣಾಮ ಈ ಶಿಕ್ಷಣ ಪದ್ಧತಿಯದ್ದು ಸ್ನೇಹಿತರೆ. ಈ ಶಿಕ್ಷಣದಲ್ಲಿ ಕಲಿಸತಕ್ಕಂಥ 90-98% ವಿಷಯಗಳು ಮಾನವನ ಜೀವನಕ್ಕೆ ಉಪಯೋಗ ಇಲ್ಲದಿರುವುದು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಶಾಲಾ ಕಾಲೇಜುಗಳಿಂದ ಹೊರಬರುವ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಇರುವುದಿಲ್ಲ. ಅವರಿಗೆ ಏನು ಕೆಲಸ ಮಾಡಬೇಕು ಅನ್ನುವ ಒಂದು ಏನು ಒಂದು ಯೋಚನೆ ಇರುವುದಿಲ್ಲ. ಸೊ ಹೀಗಾಗಿ ಯಾಕೆ ಇದು ಆಗುತ್ತೆ ಅಂತ ಹೇಳಿದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇ ಕಲಿಸಿದ್ರೂ ಸಹಿತ ಅದು ಬೈಪಾಠದಿಂದ ಕಲಿಸಿರ್ತಾರೆ ಅಥವಾ ಯಾವುದೇ ಒಂದು ಅಕ್ಷರ ಜ್ಞಾನ ಕಲಿತರೂ ಸಹಿತ ಅದನ್ನು ಉಪಯೋಗಿಸ್ತಕ್ಕಂಥ ದಿನಬಳಕೆಯಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಚಾಣಾಕ್ಷತನ ಅಥವಾ ತಾಳ್ಮೆ ಅಥವಾ ಪ್ರೇರಣೆ ಈ ಶಿಕ್ಷಣ ಪದ್ಧತಿಯಲ್ಲಿ ಇರಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ಶಿಕ್ಷಣ ಪದ್ಧತಿಯಲ್ಲಿ ಕಲಿಸತಕ್ಕಂಥ 90-95% ಎಲ್ಲ ವಿಷಯಗಳು ಅಪ್ರಯೋಜಕ ಮತ್ತು ಇದು ಯಾವುದಕ್ಕೂ ಉಪಯೋಗ ಇಲ್ಲದಿರತಕ್ಕಂಥದ್ದು ಶಿಕ್ಷಣ ಪದ್ಧತಿಯಲ್ಲಿ ಕಲಿಸ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಶಿಕ್ಷಣ ಪದ್ಧತಿಯ ಒಂದು ಮುಖ್ಯವಾದ ಒಂದು ನ್ಯೂನತೆ ಅಥವಾ ದುಷ್ಪರಿಣಾಮ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಶಿಕ್ಷಣ ಪದ್ಧತಿಯಿಂದ ಅಹಂನ ಪೋಷಣೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಮಾನಸಿಕ, ಶಾರೀರಿಕ ಮತ್ತು ಆತ್ಮಿಕ ರೋಗಗಳು ಬರುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಯಾಕೆ ಅಂತ ಹೇಳಿದರೆ ಅಹಂ ಎಲ್ಲಿ ಬೆಳೆಯುತ್ತೆ ಅದರಲ್ಲಿ ಮಗುವಲ್ಲಿ ತೊಂದರೆಗಳು ಉಂಟಾಗುತ್ತೆ. ಅಹಂನ ಪೋಷಣೆ ಈ ಶಿಕ್ಷಣ ಪದ್ಧತಿ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಶಿಕ್ಷಣ ಪದ್ಧತಿಯ ಮುಖ್ಯವಾದ ಒಂದು ನ್ಯೂನತೆ ಅಂತ ಹೇಳಿದರೆ ಇದು ಅಪ್ರಾಕೃತಿಕವಾದದ್ದು, ಅಹಂನ ಪೋಷಕವಾದದ್ದು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿ ಈ ಶಿಕ್ಷಣ ಪದ್ಧತಿಯ ಒಂದು ನ್ಯೂನತೆ ಈ ಅಹಂನ ಪೋಷಣೆಯಲ್ಲಿ ತೊಡಗಿಸ್ತಕ್ಕಂಥದ್ದು ಅನ್ನೋದು ಒಂದು ನ್ಯೂನತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಶಿಕ್ಷಣದಿಂದ ಸಾಧಿಸಿದ ಯಾವುದೇ ಒಂದು ಸಫಲತೆ, ಯಾವುದೇ ಒಂದು ಗುರಿಯ ನಮಗೆ ಅದು ಸಂತೃಪ್ತಿಯನ್ನು ತಂದುಕೊಡಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಒಡೆದ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ವಸ್ತು ಆಯಿತು, ಯಾವುದೇ ಒಂದು ಕಾರ್ಯ ಆಯಿತು, ಯಾವುದೇ ಒಂದು ಸಫಲತೆ ಆಯಿತು ಅದು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ಶಿಕ್ಷಣ ಪದ್ಧತಿಯ ಒಂದು ಮುಖ್ಯವಾದ ನ್ಯೂನತೆ ಅಂತ ಹೇಳಿದರೆ ಯಾವುದೇ ಸಫಲತೆ, ಯಾವುದೇ ಫಲ, ಯಾವುದೇ ಒಂದು ಗುರಿ ಮುಟ್ಟಿದ್ರೂ ಸಹಿತ ಮನುಷ್ಯ ಸಮಾಧಾನದಿಂದ ಇರೋಲ್ಲ, ಸಫಲತೆಯನ್ನು ಕಾಣಲ್ಲ, ಈ ಸಫಲತೆಯನ್ನು ಅನುಭವಿಸಲು ಅವನಿಗೆ ಆಗ್ತಾ ಇರಲ್ಲ ಸ್ನೇಹಿತರೆ. ಇದು ಒಂದು ಮುಖ್ಯವಾದ ನ್ಯೂನತೆ ಈ ಶಿಕ್ಷಣ ಪದ್ಧತಿಯದ್ದು ಅನ್ನೋದು. ಶಿಕ್ಷಣದ ಮೂಲದಲ್ಲಿ ಭಯ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಮತ್ತು ಅಹಂನ ಪೋಷಣೆ ಇದು ಮೂಲದಲ್ಲಿ ಇರುವುದರಿಂದ ನಮ್ಮ ಶಿಕ್ಷಣ ಪದ್ಧತಿ ಪೂರ್ತಿಯಾಗಿ ವಿಫಲವಾಗಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇವು ಮೂರು ಕಾರಣಗಳು. ಒಂದು ಭಯವನ್ನು ಸೃಷ್ಟಿಸುತ್ತೆ, ಇನ್ನೊಂದು ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕ ಮನೋಭಾವವನ್ನು ಮಕ್ಕಳಲ್ಲಿ ಬಿತ್ತುತ್ತಾರೆ, ಇನ್ನೊಂದು ಅಹಂನ ಪೋಷಣೆ ನಡೀತಾ ಇರುತ್ತೆ. ಈ ಮೂರು ಮೂಲ ಕಾರಣಗಳಿಂದ ಈ ಶಿಕ್ಷಣ ಪದ್ಧತಿ ಪೂರ್ತಿಯಾಗಿ ವಿಫಲವಾಗಿದೆ ಸ್ನೇಹಿತರೆ. ಆದರೂ ಸಹಿತ ನಮ್ಮ ಪೋಷಕರು, ನಮ್ಮ ಧೀಮಂತ ತಂದೆ ತಾಯಿಯರು ಬೇರೆ ಒಂದು ವಿಕಲ್ಪ ಇಲ್ಲದಿರುವುದರಿಂದ ಶಿಕ್ಷಣಕ್ಕೆ ಮರೆ ಹೋಗಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಶಿಕ್ಷಣದಿಂದ ವ್ಯಕ್ತಿತ್ವ
ಹಾನಿಯಾಗುತ್ತೆ ಅಂತ ಹೇಳಿದರೆ, ವ್ಯಕ್ತಿತ್ವಗಳು ನಿರ್ಮಾಣವಾಗುವಲ್ಲಿ ಶಿಕ್ಷಣ ಪೂರ್ತಿಯಾಗಿ ವಿಫಲವಾಗಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಶಿಕ್ಷಣ ಕಲಿತವರು ಸಹಿತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ನ ಮಾಡ್ತಾರೆ ಅಂತ ಹೇಳಿದರೆ, ಈ ಶಿಕ್ಷಣ ಒಂದು ಸ್ವವ್ಯಕ್ತಿ ಚಿತ್ರವನ್ನು ಸರಿಯಾಗಿ ನಿರ್ಮಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮತ್ತೆ ಬೇರೆ ಮಾಡಲೇಬೇಕಾಗುತ್ತೆ ಅಂತ ಪರಿಸ್ಥಿತಿಗಳು ಬಂದಿದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಶಿಕ್ಷಣ ಪದ್ಧತಿ ನಮ್ಮ ಸ್ವವ್ಯಕ್ತಿ ಚಿತ್ರವನ್ನು ಸರಿಯಾಗಿ ಬೆಳೆಸುವಲ್ಲಿ ಪೂರ್ತಿಯಾಗಿ ವಿಫಲವಾಗಿದೆ ಸ್ನೇಹಿತರೆ. ಇದು ಒಂದು ಮುಖ್ಯವಾದ ನ್ಯೂನತೆ ಈ ಶಿಕ್ಷಣ ಪದ್ಧತಿಯದ್ದು. ಈ ಶಿಕ್ಷಣ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ವವ್ಯಕ್ತಿ ಚಿತ್ರವನ್ನು ಪೂರ್ತಿಯಾಗಿ ನಾಶ ಮಾಡ್ತಾರೆ ಸ್ನೇಹಿತರೆ. ಹೀಗಾಗಿ ಅದಕ್ಕೆ ಕಾಲೇಜಿಂದ ಹೊರಗೆ ಬಂದವರು, ಏನು ಸ್ನಾತಕೋತ್ತರ ಪದವಿ ಪೂರ್ವರು ಎಲ್ಲರೂ ಸಹಿತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತಾರೆ ಅಂತ ಹೇಳಿದರೆ, ಸ್ವವ್ಯಕ್ತಿ ಚಿತ್ರವನ್ನು ಮತ್ತೆ ಅವರು ಕಲಿಯಬೇಕಾಗುತ್ತೆ. ಅಂದರೆ ಹೇಳಿದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಸ್ವವ್ಯಕ್ತಿ ಚಿತ್ರ ಪೂರ್ತಿಯಾಗಿ ನಾಶ ಆಗಿರೋದ್ರಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಸ್ವವ್ಯಕ್ತಿ ಚಿತ್ರವನ್ನು ಪುನರ್ ಕಲಿಕೆಯಲ್ಲಿ ಕಲಿಯಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ನಮ್ಮ ಶಿಕ್ಷಣ ವ್ಯವಸ್ಥೆಯ ಈ ಶಿಕ್ಷಣದ ದುಷ್ಪರಿಣಾಮಗಳು, ನ್ಯೂನತೆಗಳು, ಪೀಳಿಗೆಗೆ ಏನು ಕೊಡ್ತಾ ಇದ್ದೀವಿಯಲ್ಲ, ಇದು ಪೂರ್ತಿಯಾಗಿ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಮನೆಗೆ ಮತ್ತು ನಮ್ಮ ಪರಿವಾರಕ್ಕೆ ಪೂರ್ತಿಯಾಗಿ ತೊಂದರೆಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಎಷ್ಟೊಂದು ಕಾರಣಗಳನ್ನ ನಾನಾಗಲೇ ಹೇಳಿದ್ದೀನಿ ಸ್ನೇಹಿತರೆ. ಆದರೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ನಮಗೆ ವಿದ್ಯೆಯನ್ನು ಕೊಡ್ತಾ ಇದ್ರು ಸ್ನೇಹಿತರೆ. ಈ ವಿದ್ಯೆಯ ಬಗ್ಗೆ ಪೂರ್ತಿಯಾಗಿ ನಾನು ಒಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಈ ವಿದ್ಯೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ, ವಿದ್ಯೆ ಪ್ರಾಕೃತಿಕ ದತ್ತವಾಗಿತ್ತು ಅಂತ ಹೇಳಿದರೆ, ಪ್ರಕೃತಿಯ ಜೊತೆಗಿದ್ದು ಕಲಿಯುವುದು ವಿದ್ಯೆ ಆಗಿತ್ತು ಸ್ನೇಹಿತರೆ. ಅಂತ ಹೇಳಿದರೆ, ನಾವು ಸೂರ್ಯನ ಬಗ್ಗೆ, ಬೆಳಕಿನ ಬಗ್ಗೆ, ನೀರಿನ ಬಗ್ಗೆ, ಪಂಚಭೂತಗಳ ಬಗ್ಗೆ ಕಲಿಕೆಯನ್ನು ಮಾಡುವುದೇ ವಿದ್ಯೆ ಆಗಿತ್ತು ಸ್ನೇಹಿತರೆ. ನಮ್ಮ ದಿನಬಳಕೆಯ ವಸ್ತುಗಳನ್ನು ಎಷ್ಟು ಚೆನ್ನಾಗಿ, ಎಷ್ಟು ಚಾಕುಚಕ್ಕತೆಯಿಂದ ಮಾಡುವುದು ವಿದ್ಯೆ ಆಗಿತ್ತು ಸ್ನೇಹಿತರೆ. ಇದನ್ನು ಗುರುಕುಲದಲ್ಲಿ ಕಲಿಸ್ತಾ ಇದ್ದರು. ನಮ್ಮ ಗುರುಕುಲದಲ್ಲಿ 36 ವಿಧದ ಶಾಸ್ತ್ರಗಳನ್ನು ಕಲಿಸ್ತಾ ಇದ್ದರು ಸ್ನೇಹಿತರೆ. ಈ ಪಂಚಭೂತಗಳ ಬಗ್ಗೆ ಕಲಿಸ್ತಾ ಇದ್ದರು ಸ್ನೇಹಿತರೆ. ನಮ್ಮ ಬುದ್ಧಿಶಕ್ತಿ, ನಮ್ಮ ಚಾಣಾಕ್ಷತನ, ನಮ್ಮ ದೇಹದ, ಮನಸ್ಸಿನ ಮತ್ತು ಆತ್ಮದ ಶಕ್ತಿಗಳನ್ನು ಹೇಗೆ ಪ್ರಕಟಿಸಬೇಕು, ಹೇಗೆ ಅವುಗಳಿಂದ ಉಪಯೋಗ ತಗೊಳ್ಬೇಕು ಅನ್ನೋದನ್ನ ವಿದ್ಯೆಯಲ್ಲಿ ಕಲಿಸ್ತಾ ಇದ್ದರು ನಮ್ಮ ಗುರುಕುಲಗಳ ಸ್ನೇಹಿತರೆ. ಇದು ಒಂದು ಪೂರ್ತಿಯಾದ ಒಂದು ವಿಡಿಯೋ ನಾನು ಬೇರೆ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇವತ್ತು ಶಿಕ್ಷಣ ಪದ್ಧತಿಯ ನ್ಯೂನತೆಗಳು, ಶಿಕ್ಷಣ ಪದ್ಧತಿಯ ದುಷ್ಪರಿಣಾಮಗಳನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.